ಕಾಡಿನಲ್ಲಿ ದೈತ್ಯ ಪ್ರಾಣಿಗಳು ಯಾವ ಪ್ರಾಣಿ ಮನುಷ್ಯ ಅಂತ ನೋಡದೆ ಸಿಕ್ಕದನ್ನೆಲ್ಲ ತನ್ನ ಆಹಾರವನ್ನಾಗಿ ಮಾಡಿಕೊಳ್ಳುತ್ತೆ ಇನ್ನು ರಬ್ಬರ್ ತೋಟಗಳಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಅಂತ ನಾವು ಕೇಳಿದ್ದೀವಿ ರಬ್ಬರ್ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯನ್ನ ಹೆಬ್ಬಾವೊಂದು ನುಂಗಿರುವ ಘಟನೆ ಇಂಡೋನೇಷ್ಯಾದಲ್ಲಿ ನಡೆದಿದೆ 54 ವರ್ಷದ ಜಹರಾರ್ ಎಂಬಾಕೆಯನ್ನ 7 ಮೀಟರ್ ಉದ್ದದ ಹೆಬ್ಬಾವು ನುಂಗಿದೆ ಅಂತ ವರದಿಯಾಗಿದೆ ಭಾನುವಾರ ಬೆಳಿಗ್ಗೆ ಸುಮಾತ್ರಾ ದ್ವೀಪದ ಜಂಬಿ ಪ್ರಾಂತ್ಯದ ತೋಟಕ್ಕೆ ಕೆಲಸದ ಸಲುವಾಗಿ ಹೋಗಿದ್ರು ಈ ಮಹಿಳೆ ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಕೆಲಸಕ್ಕೆಂದು ತೆರಳಿದ ಪತ್ನಿ ಸಂಜೆಯಾದರೂ ಮನೆಗೆ ಹಿಂದಿರುಗದಿದ್ದಾಗ ಪತಿ ಹುಡುಕಾಟ ನಡೆಸಿದ್ದಾನೆ ಆ ಸಂದರ್ಭದಲ್ಲಿ ಆಕೆಯ ಚಪ್ಪಲಿ ತಲೆಗೆ ಧರಿಸಿದ್ದ ಬಟ್ಟೆ ಆಕೆ ಕೆಲಸದಲ್ಲಿ ಬಳಸಿದ ಉಪಕರಣಗಳು ಪತ್ತೆಯಾಗಿವೆ ತಕ್ಷಣವೇ ಸಹಾಯಕ್ಕಾಗಿ ಇತರರನ್ನ ಕರೆದಿದ್ದಾರೆ ಆದರೆ ಏನೂ ಪ್ರಯೋಜನವಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಇನ್ನು ಪೊಲೀಸರು ಸ್ಥಳೀಯರು ತನಿಖೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ 7 ಮೀಟರ್ ಉದ್ದದ ಹೆಬ್ಬಾವು ಕಾಣಿಸಿಕೊಂಡಿದೆ ತಕ್ಷಣವೇ ಕಾರ್ಯಾಚರಣೆ ಕೈಗೊಂಡು ಹೆಬ್ಬಾವನ್ನ ಸೆರೆ ಹಿಡಿದು ಪರಿಶೀಲಿಸಿದಾಗ ಮಹಿಳೆಯ ದೇಹ ಹೊಟ್ಟೆಯಲ್ಲಿರೋದು ಕಂಡು ಬಂದಿದೆ ಘಟನೆಯನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ